ಯಮ್ಮ ಮಾಂಕಾಳೆ ನಾ ಸತ್ತೆ, ಭಗವಂತ ಮಂಜುನಾಥ ಚೌಡಿ ನಾ ಸತ್ತೆ. ಕಣ್ಬಿಟ್ ನೋಡ, ಬಂದಿರೋದ್ ನಾನ. ಅಯ್ಯೋ ಮಾರೇಟಿ, ನೀನ ಮತ್ತಾರ ಬರ್ಬೇಕಿತ್ತು? ನೀನೇ ಬರ್ಬೇಕಿತ್ತು. ಹಾಗೆ ನೋಡಿದ್ರೆ ಯಾರು ಬರ್ಲೇಬಾರ್ದು, ಯಾಕಂದ್ರೆ ಪರಿಸ್ಥಿತಿ ಅನ್ನೋದು ಇಲ್ಲಿ ಸ್ಥಿತಿಯಾಗಿ. ಅಲ್ಲ ಮಾರೇಟಿ, ಅಲ್ಲ ನನ್ನ ಹೆಂಡತಿ, ಅಲ್ಲ ನನ್ನ ಮುದ್ದು, ನೀನು ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಹೋದೆ? ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ನಾನು ನಿನಗೋಸ್ಕರ ಅವಲಕ್ಕಿಯನ್ನು ಕುಟ್ಟಿ ಕುಟ್ಟಿ ಡಬ್ಬದಲ್ಲಿ ಕಟ್ಟಿಟ್ಟಿದ್ದೇನೆ ಗೊತ್ತಾ? ಮನೆ ಒಡೆಯನಿಗೂ ಕೊಟ್ಟಿಲ್ಲ, ಪೂರ್ತಿ ಕಾಲ್ ಕೆಜಿ ಉಂಟು ಮಾರೇಟಿ. ನೀನು ಒಬ್ಬಳ ಶಮ್ಮ ಬಾರಿಸು ಆಯ್ತಾ? ಕಾಲ್ ಕೆಜಿ ಬ್ಯಾಡ್ರಿ. ಮತ್ತೆ ಎಷ್ಟು ಬೇಕು ಮಾರೇಟಿ? 250 ಗ್ರಾಂ ಸಾಕ್ರಿ. ಏಟಿ ಅಂದ್ರೆ ಪ್ಲೇಟ್ ಅನ್ನೋ ಜಾತಿ ನಿನ್ರು, ಮಾತಿಗೆ ಮಾತು ಬೇಡ, ನಟಿ ಮಾರೇಟಿ ನೀನು. ಎಂತ ಕರ್ಮ ಮಾರೇಟಿ. ಅಲ್ಲ ಹುಚ್ಚಿಗೆಂಡಿ, ರಾತ್ರಿ ಎಲ್ಲ ಮನೆಗೆ ಬರ್ದ ಇಲ್ ಮಾಡುವಂತ ಗನಂದಾರಿ ಕೆಲ್ಸ ಏನಿತ್ಪ? ಶಿರ್ಸಂಗಿ ಕಾಳುವ ನೋಡು, ಏಟರೆ ಕಸ ಬಿದ್ದಾವು. ಏ ಹಿಂಗ ಕಸ ಬಿದ್ದಿದ್ರ ಮನೆಗ್ ದರಿದ್ರ ಬರ್ತಾವ. ಅಯ್ಯೋ ಮನೆಗಂತ ದರಿದ್ರ ಬಡಿದು, ಇಲ್ಲಿ ನಮಗೆ ದರಿದ್ರ ಬಡ್ಕೊಂಡು ಕೂತು ದುಡ್ಡು ಗೊತ್ತುಂಟ ಮಾರೇಟಿ? ಅದು ಅದು ಒಂದು ಕಡ್ಡಿಯನ್ನು ಆಚೆಯಿಂದ ಈಚೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಪರಿಸ್ಥಿತಿ ಅನ್ನೋದು ಹಾಗುಂಟು ಮಾರೇಟಿ. ಏನದು? ಅದು ಅದು ಎಂತ ಹೇಳುವುದು, ಬಾಯಿ ಬಿಟ್ಟು ಹೇಳುವ ಆಗಿಲ್ಲ, ಹಾಗೆ ನುಂಗಿಕೊಳ್ಳುವ ಆಗಿಲ್ಲ. ಅದು ನೋಡು ಮಾರಾಜಿ, 10 ದಿವಸದಿಂದ ನನಗೆ ಸೊಂಟ ನೋವು. ನೋಡಕೊಳ್ಳೆ ಗುಂಡ್ಕಲ್ಗತ್ತೆ, ಅದಿ ನಿಂಗೆ ಸೊಂಟ ನೋವಾ? ಹೌದು ಮಾರಾಜೆ, ಮೇಲೆ ನೋಡ್ಲಿಕ್ಕೆ ನಾನು ಗುಂಡ್ಕಲ್ ರೀತಿ ಕಾಣ್ತಾ ಉಂಟು, ಆದ್ರೆ ಒಳಗಡೆ ಪುಟಿ ಪುಟಿ ಪೌಡರ್ ಆಗಿ. ಸೋಮಾರಿ ಹಿಡಿಸುಡಿ ಎಲ್ಲದ ಕೊಡ. ಅಲ್ಲುಂಟು ಅಲ್ಲುಂಟು. ಮನೀನ ಇದು ತಿಪ್ಪೆ. ಶಿರ್ಸಂಗಿ ಕಾಳವ್ವ, ಹೊಸ ಹೊಸ ಕ್ಯಾರೆಕ್ಟರ್ಗಳು, ಕಥೆಯಾಗೇನೋ ಟ್ವಿಸ್ಟ್ ನಡೆದಂಗ ಅದಲ್ಲ. ಈಕಿ ನೋಡಿದ್ರ ಹೀರೋಯಿನ್ ಗತೆ ಅದಾಳ. ಏಯ್ ಯಾರೀಕಿ? ನೀನೇ ಹೇಳಿದ್ಯಲ್ಲ ಹೀರೋಯಿನ್. ಹುಡುಗ ಜನಲ್ಲ, ಅವರಿಬ್ರು ಲವ್ವರ್. ಲವ್ವರ್? ಇವ್ರು ಯಾರ? ಎಂತ ಮೊಳ್ಳು ಮಾರೈತಿ ನೀನು, ಅವಳು ಹೀರೋಯಿನ್ ಅಂದ ಮೇಲೆ ಇವ ಹೀರೋ, ಅಷ್ಟೇ ಮುಗಿತು. ಏ ಹುಚ್ಚುಮೊಳ, ಇವರಿಬ್ರು ಹೀರೋ ಹೀರೋಯಿನ್ ಆದ್ರ ಈ ಅಪ್ಪ ಏನ್ ವಿಲನ್? ನಿನ್ನ ತಲೆ, ಅವರು ಈ ಮನೆಯ ಒಡ್ಡಯ್ಯ. ಒಡ್ಡಯ್ಯ ಹುಚ್ಚಿಕೊಂಡಿ, ನನಗೇನ್ ಕಾಗಿ ಗೂಬಿ ಕತಿ ಹೇಳಿಕತ್ತಿಯನ? ಈ ಮನಿ ಓನರ್ ಯಾರಂತ ನಂಗೆ ಗೊತ್ತಿಲ್ಲ ಅಂತ ಮಾಡಿದ್ದಿ? ಒಡೆಯಂದ್ರೆ ಒಡೆಯ ಇವರು, ಈ ಮನೆಯ ಒಡೆಯ. ಒಡೆಯ ಅಂದ್ರ ಮೊದ್ಲು ಇವ್ರನ್ನ ಎಲ್ಲೂ ನೋಡ್ದಂಗೆ ಇಲ್ಲ. ಶಂಕರ್, ಆಗ ನಿನ್ ತಲೆ ಸರಿ ಇರ್ಲಿಲ್ವಲ್ಲ, ಈ ತೋರ್ಸಿ. ಏನಾಗ್ತಿದೆ ನಿಮ್ಗೆ? ಇಲ್ಲಿ ನೋಡು, ಈ ಸುಯೋಧನ ಸಾರ್ವಭೌಮ ಬ್ರಹ್ಮಾಂಡವನ್ನೇ ಎದರಿಸಿ ಮಿಂಚಿನಂತೆ ಬೆಳಗ್ಗೆ ವೀರ ಪದಕವನ್ನು ಪಡೆದ ಈ ದುರ್ಯೋಧನನ್ನು ನೀನ್ ಯಾರಂತ ಕೇಳ್ತಾ ಇದೀಯ? ಇಷ್ಟೊತ್ತು ನೀವು ಆಗಿದ್ದು ದುರ್ಯೋಧನವ ಇಲ್ಲ ಬೊಬ್ಬರು ಮಾನವ? ಎರಡು ಅಲ್ಲ, ನಂದಿದು. ನಿನ್ನ ಧರ್ಮ ಪತ್ನಿಗೆ ಹೇಳು, ಈ ವಾಯ್ಸ್ ವೇರಿಯೇಷನ್ ಅಲ್ಲಿ ನನ್ನ ಬಗ್ಗೆ ಮಾತಾಡೋದು ಫಿಟ್ಟಿಂಗ್ ಇಡೋದು ಮಾಡಿದ್ರೆ ನಿಮ್ಮಿಬ್ರನ್ನ ಸಾಯಿಸಿ ನಿಮ್ಮಿಬ್ರ ಆತ್ಮನ ಪ್ರೇತಾತ್ಮ ಮಾಡ್ಬಿಡ್ತೀನಿ. ಹುಷಾರ್. ನೀವು ಹೆಂಡತಿ ಅಂತ ಹೇಳಿದ್ದರವರೆಗೂ ನನಗೆ ಅರ್ಥ ಆಯ್ತು. ಮುಂದೆ ಇಂಗ್ಲಿಷ್ ಅಲ್ಲಿ ಹೇಳಿದಲ್ಲ ಎಂತ ಅದು? ಇದು ಅರ್ಥವಾಯ್ತು ಒಡೆಯ, ಅದೇ ಪ್ರೇತಾತ್ಮ ಅಲ್ವಾ? ಏನ್ ನಡಿಲಿಕತ್ತದ ಮಾರಾಯ್ತಿ? ಸತ್ಯ ಹೇಳ್ತೇನೆ, ಈ ಮನೆಯಲ್ಲಿ ಒಂದು ಕೊಲೆ ಆಗಿದ್ದುಂಟು. ನೋಡು, ನಾಳೆ ಸಂಜೆವರೆಗೂ ಸುಮ್ಮನೆ ಇದ್ದು ಬಿಡು, ಸಂಜೆ ಕಿರಿವಡಿಯರು ಬರ್ತಾರೆ, ಅದು ಎಂಥದೋ ತಂದು ಇವನ ಕೈಗೆ ಕೊಡ್ತಾರೆ. ಇವನು ಆಮೇಲೆ ಹೋಗ್ತಾನೆ, ಅಲ್ಲಿಯ ತನಕ ಇವ ಹೇಳಿದ ಹಾಗೆ ಕೇಳುವ. ಇಲ್ಲ ಅಂದ್ರೆ ಇವ ಮಾಡಿದ ಕೆಟ್ಟ ಕೆಲಸಗಳನ್ನೆಲ್ಲ ನಮ್ಮ ತಲೆಗೆ ಕಟ್ಟಿ ನಮ್ಮನ್ನ ಜೈಲಿಗೆ ಕಳಿಸ್ತಾನೆ. ಇಲ್ಲ ಅಂದ್ರೆ ನಾವು ಪ್ರೇತವಾಗಿ ಈ ಮನೆಯಲ್ಲೇ ಅಲಿಬೇಕಾಗ್ತದೆ. ಈಗ ಹೇಳು ಮಾರೈತಿ, ನೀನು ಜೈಲಿಗೆ ಹೋಗ್ತೀಯ ಇಲ್ಲ ಪ್ರೇತ ಆಗಿ ಈ ಮನೆಯಲ್ಲೇ ಅಲಿತೀಯ? ಪ್ರೇತ, ಜೈಲು, ಭೂತ, ನಂಗೆ ಬಾಳ ಅಂಜಿಕೆ ಆಗ್ಲಿಕ್ಕತ್ತದ. ನೀವ್ ಹ್ಯಾಂಗ ಹೇಳ್ತಿರೋ ಹಂಗ್ರಿ ಮಾರೈತಿ? ಜೀವನದಲ್ಲಿ ಮೊದಲನೇ ಬಾರಿಗೆ ಗಂಡನಿಗೆ ಬೆಲೆ ಕೊಡ್ತಾ ಇದೀಯ, ಚಂದ ಉಂಟು. ಹೀಗೆ ಇದ್ದು ಬಿಡು ಮಾರೈತಿ. ಮುದ್ದು, ಇನ್ ಯಾವುದೇ ಕಾರಣಕ್ಕೂ ನಾವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಎದುಳು ನಿಧಾನ ನೋಡಿ, ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡಿ, ಇಲ್ಲ ಅಂದ್ರೆ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹ್ಮ್, ಹೊರಡಿ, ಕಮಾನ್ ಮೂ. ವೇಟ್,